ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ನಡುವೆ ನಡೆದಂತಹ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ 7 ವಿಕೆಟ್ಗಳಿಂದ ಪಂದ್ಯವನ್ನು ಗೆದ್ದುಕೊಂಡಿದ್ದಾರೆ. ಇನ್ನು ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದು ಸರ್ ರವೀಂದ್ರ ಜಡೇಜಾ. ರವೀಂದ್ರ ಜಡೇಜಾ ನಿನ್ನೆ ಪಂದ್ಯದಲ್ಲಿ ಅದ್ಭುತವಾದಂಥ ಆಟವನ್ನು ಆಡ್ತಾರೆ. ಇದೇ ಕಾರಣಕ್ಕೆ ಸುಮಾರು 10 ವರ್ಷಗಳ ಹಿಂದೆ ಮಹೇಂದ್ರ ಸಿಂಗ್ ಧೋನಿ ಮಾಡಿದಂಥ ಟ್ವೀಟ್ ನಿನ್ನೆ ವೈರಲ್ ಆಗಿತ್ತು. ಟಾಸ್ ಸೋತಂಥ ಮುಂಬೈ ಇಂಡಿಯನ್ಸ್ ಮೊದಲು ಬ್ಯಾಟಿಂಗನ್ನು ಮಾಡಿ ನಿಗದಿತ 20 ಓವರ್ಗೆ ಗಳಿಸೋದು 157 ರನ್ಗಳನ್ನ. ಮುಂಬೈ ಪರ ಇಶಾನ್ ಕಿಶನ್ 32 ರನ್ನನ್ನು ಹೊಡೆದ್ರೆ ಟಿಮ್ ಡೇವಿಡ್ 31 ರನ್ನನ್ನು ಹೊಡಿತಾರೆ. ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಕ್ಯಾಮ್ರೂನ್ ಗ್ರೀನ್, ರೋಹಿತ್ ಶರ್ಮಾ ಎಲ್ಲರೂ ಕೂಡ ನಿನ್ನೆ ಪಂದ್ಯದಲ್ಲಿ ಫ್ಲಾಪ್ ಆಗಿದ್ದಾರೆ. ಅದರಲ್ಲೂ ಕ್ಯಾಮ್ರೂನ್ ಗ್ರೀನ್ ಅವರನ್ನು ರವೀಂದ್ರ ಜಡೇಜಾ ಬಹಳನೇ ವಿಶೇಷವಾಗಿ ಔಟ್ ಮಾಡ್ತಾರೆ. ಇಂಡಿಯಾದಲ್ಲಿ ಕ್ಯಾಮ್ರೂನ್ ಗ್ರೀನ್ ಅವರ ರೆಪ್ಯುಟೇಷನ್ ತುಂಬಾ ಚೆನ್ನಾಗಿದೆ. ಸಾಕಷ್ಟು ಪಂದ್ಯಗಳಲ್ಲಿ ಇವರು ಇಂಡಿಯಾ ವಿರುದ್ಧ ತುಂಬಾ ಅಗ್ರೆಸಿವ್ ಆಗಿ ಆಡಿದ್ದಾರೆ. ಇದೇ ಕಾರಣಕ್ಕೆ ಮುಂಬೈ ಇಂಡಿಯನ್ಸ್ ಇವರನ್ನ ತಮ್ಮ ತಂಡದಲ್ಲಿ ಸೇರಿಸ್ಕೊಂಡಿತ್ತು. ಆದರೆ ಈ ಸೀಸನ್ನಲ್ಲಿ ನಮ್ಮ ಭಾರತೀಯ ಬೌಲರ್ಗಳು ಅವರಿಗೆ ಅಷ್ಟಾಗಿ ಕ್ಲಿಕ್ ಆಗೋದಕ್ಕೆ ಬಿಡ್ತಾ ಇಲ್ಲ. ನಿನ್ನೆ ಪಂದ್ಯದಲ್ಲೂ ಕೂಡ ರವೀಂದ್ರ ಜಡೇಜಾ ಅವರು ಹಾಕ್ದಂಥ ಬಾಲ್ಗೆ ಕ್ಯಾಮ್ರೂನ್ ಗ್ರೀನ್ ಒಂದು ಸ್ಟ್ರೈಟ್ ಡ್ರೈವನ್ನು ಹೊಡೆಯೋದಕ್ಕೆ ಹೋಗ್ತಾರೆ. ಆದರೆ ಬಾಲಿಂದ ತಪ್ಪಿಸ್ಕೊಳ್ಳೋದನ್ನು ಬಿಟ್ಟು ರವೀಂದ್ರ ಜಡೇಜಾ ಆ ಬಾಲನ್ನೇ ಕ್ಯಾಚ್ ಮಾಡಿಬಿಡ್ತಾರೆ. ಅಷ್ಟು ಸ್ಪೀಡಾಗಿ ಹೊಡೆದ್ರೂ ಕೂಡ ರವೀಂದ್ರ ಜಡೇಜಾ ಆ ಬಾಲನ್ನು ಕ್ಯಾಚ್ ಮಾಡಿದ್ದು ನಿನ್ನೆ ಸಿಕ್ಕಾಪಟ್ಟೆ ಸುದ್ದಿ ಆಗಿದೆ. ಆ ಜಾಗದಲ್ಲಿ ಬೇರೆ ಯಾವುದೇ ಬೌಲರ್ ಇದ್ದಿದ್ರೂ ಕೂಡ ತಮ್ಮನ್ನು ತಾವು ಸೇಫ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ರು. ರವೀಂದ್ರ ಜಡೇಜಾ ಮಾತ್ರ ಈ ರೀತಿ ಮಾಡಿದ್ದಾರೆ ಅಂತ ಸಾಕಷ್ಟು ಮಂದಿ ಕಮೆಂಟ್ ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಮಹೇಂದ್ರ ಸಿಂಗ್ ಧೋನಿ 2013ರಲ್ಲಿ ಮಾಡಿದಂಥ ಒಂದು ಟ್ವೀಟ್ ವೈರಲ್ ಆಗಿದೆ. ರವೀಂದ್ರ ಜಡೇಜಾ ಬಾಲ್ ಹತ್ರ ಓಡೋಗಿ ಕ್ಯಾಚನ್ನು ಹಿಡಿಬೇಕು ಅಂತಿಲ್ಲ, ಬಾಲೇ ಅವರನ್ನು ಹುಡುಕೊಂಡು ಬಂದು ಅವರ ಕೈಯಲ್ಲಿ ಲ್ಯಾಂಡ್ ಆಗುತ್ತೆ ಅಂತ ಧೋನಿ ಒಮ್ಮೆ ಟ್ವೀಟ್ ಮಾಡಿದರು. ಅದೇ ರೀತಿಯಲ್ಲಿ ರವೀಂದ್ರ ಜಡೇಜಾ ನಿನ್ನೆ ಒಂದು ಅದ್ಭುತವಾದಂಥ ಕ್ಯಾಚನ್ನು ತಗೋತಾರೆ. ಇನ್ನು ಈ ಕಡೆ ರವೀಂದ್ರ ಜಡೇಜಾ ಕ್ಯಾಚನ್ನು ಹಿಡಿತಾ ಇದ್ರೆ ಅಲ್ಲೇ ಹಿಂದೆ ನಿಂತಿದ್ದಂಥ ಅಂಪೈರ್ ಮಾತ್ರ ತಮ್ಮ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ ಕಂಪ್ಲೀಟ್ ಆಗಿ ಗ್ರೌಂಡ್ ಮೇಲೆ ಮಲ್ಕೊಂಡ್ಬಿಡ್ತಾರೆ. ಅಂಪೈರನ್ನು ಕೂಡ ರವೀಂದ್ರ ಜಡೇಜಾ ಇಲ್ಲಿ ಸೇವ್ ಮಾಡಿದ್ರು ಅಂತ ಸಾಕಷ್ಟು ಮಂದಿ ರವೀಂದ್ರ ಜಡೇಜಾ ಅವರನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಬೌಲಿಂಗ್ನಲ್ಲೂ ಕೂಡ ಜಡೇಜಾ 4 ಓವರನ್ನು ಬೌಲಿಂಗ್ ಮಾಡಿ ಕೇವಲ 20 ರನ್ನನ್ನು ಕೊಟ್ಟು 3 ಪ್ರಮುಖವಾದಂಥ ವಿಕೆಟನ್ನು ಪಡ್ಕೋತಾರೆ. ಇದೇ ಕಾರಣಕ್ಕೆ ಮುಂಬೈ ಇಂಡಿಯನ್ಸ್ 157 ರನ್ಗಳನ್ನ ಕಲೆ ಹಾಕೋದಕ್ಕೆ ಮಾತ್ರ ಸಾಧ್ಯ ಆಯಿತು. ಇನ್ನು CSK ಈ ಟಾರ್ಗೆಟನ್ನು ಇನ್ನೂ 2 ಓವರ್ ಬಾಕಿ ಇರುವಾಗಲೇ ಚೇಸ್ ಮಾಡ್ತಾರೆ.